ಇವತ್ತು ಜುಮ್ಕಾ ಮಾಡೋಣ. ಬಾಂಬೆ ಚಟ್ನಿ ಅಂತಾರೆ, ಜುಮ್ಕಾ ಅಂತಾರೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ಶುಂಠಿ, ಹಸಿಮೆಣಸಿನ್ಕಾಯಿ ಒಂದು 4 ಕಟ್ ಮಾಡಿ ಎತ್ಕೊಂಡಿದ್ದೀನಿ, ಕರಿಬಿನ ಸೊಪ್ಪು, ಅರಿಶಿನ, ಅಚ್ಚ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಕಪ್ಪು ಟೊಮ್ಯಾಟೊ ಹಣ್ಣನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪನ್ನು ತೊಳೆದು ಹೀಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ, ಅದು ಹಾಕೋದಕ್ಕಿಂತ ಜಜ್ಜಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಒಂದು ಸೌಟಷ್ಟು ಕಡಲೆ ಹಿಟ್ಟು, ಹುಣಸೆ ಹಣ್ಣು, ಇದು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೂ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಬಿಟ್ಟು ಇದನ್ನು ಹೀಗೆ ಕಿವುಚ್ಕೊಂಡು ಅದರ ರಸ ತೆಗೆದುಕೊಂಡಿದ್ದೀನಿ. ನೋಡಿ, ಹೀಗೆ ಈ ರಸದಲ್ಲೇ ಉಪ್ಪು, ಅಚ್ಚ ಖಾರ ಪುಡಿ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಹಣ್ಣು, ಸಬ್ಸಿಗೆ ಸೊಪ್ಪು, ಜಜ್ಜಿಟ್ಕೊಂಡಿರುವಂಥ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಈ ನೀರಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಸರಿ ಇದೆ ಅಂತ ನೋಡ್ಕೊಳ್ಳಿ. ಈಗ ಒಂದು ಸೌಟು ಕಡಲೆ ಹಿಟ್ಟನ್ನು ಹಾಕಿ ಒಂದು ಸ್ಪೂನಲ್ಲಿ ನೀರು ಹಾಕಿಬಿಟ್ಟು ಇದನ್ನು ಸ್ಪೂನಿಂದ ಒಂದೇ ಡೈರೆಕ್ಷನಲ್ಲಿ ಹೀಗೆ ಕಲಿಸ್ಬೇಕು. ಉಂಡೆಗಳು ಬರಬಾರ್ದು, ಉಂಡೆ ಬರದೀರ ಕಲಿಸ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಕಲಿಸೋದ್ರಿಂದ ಉಂಡೆ ಬರಲ್ಲ. ನೋಡಿ, ಹೀಗೆ ಒಂಚೂರು ನೀರು ಹಾಕ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ. ಈಗ ಕಡಾಯಿ ಇಟ್ಬಿಟ್ಟು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, 1/4 ಸ್ಪೂನಷ್ಟು ಎಣ್ಣೆ. ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಹಿಂಗು, ಕರಿಬೇವಿನ ಸೊಪ್ಪು, ಶುಂಠಿ, ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ, ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದು ಮುಚ್ಚಿಟ್ಬಿಟ್ಟು ಲಿಡ್ ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಲಿಡ್ ಮುಚ್ಚಿಬಿಟ್ಟು ಇದು ಬಾಯ್ಲ್ ಆಗಲಿ. ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ಕಲಸಿಟ್ಕೊಂಡಿರುವಂತಹ ಕಡಲೆ ಹಿಟ್ಟ, ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಆ ಕಡಲೆ ಹಿಟ್ಟು ಇದನ್ನು ಇದರಲ್ಲಿ ಸಣ್ಣಕ್ಕೆ ಹೀಗೆ ಬಿಟ್ಟರೆ ಗಂಟಾಗಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಒಂದೆರಡು ಮೂರು ನಿಮಿಷ ಇದನ್ನು ಬೇಯಿಸೋಣ. ನೋಡಿ, ಬೆಂದೋಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು, ಯಾಕಂದರೆ ಕಡಲೆ ಹಿಟ್ಟಲ್ವಾ, ತಣ್ಣಗಾದಮೇಲೆ ಗಟ್ಟಿ ಬರುತ್ತೆ. ಈಗ ಇದು ತಯಾರಾಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ನೋಡಿ, ಜುಮ್ಕಾ, ಬಾಂಬೆ ಚಟ್ನಿ ರೆಡಿಯಾಗಿಬಿಟ್ಟಿದೆ.